ಮತ್ತೆ ಒಂದು 20% ಜನರಿಗೋಸ್ಕರ ನಾನು ನನ್ನ ಆ ವ್ಲಾಗ್ ನಿಲ್ಲಿಸ್ಲಿಕ್ಕೆ ಅಲ್ಲ ವಿಡಿಯೋ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಹೇಳುವವರಿಗೆ ಏನು ಬರ ಇಲ್ಲ ಅಂತ ಹೇಳ್ತಾರಲ್ಲ. ಹಾಯ್ ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಾವು ಶಾಪಿಗೆ ಬಂದ್ವಿ ಒಂದು, ಯಾಕೆಂತ ಹೇಳಿದರೆ ಮನೆಗೆ ಬೇಕಾದ ಸ್ವಲ್ಪ ವಸ್ತುಗಳು ಆಗಬೇಕಿತ್ತು. ಹಾಗೆ ಯಜಮಾನರು ಹೋಗುವಾಗ ನಾನು ಕೂಡ ಹೇಳಿದೆ ಒಟ್ಟಿಗೆ ಬರ್ತೇನೆ ಅಂತ. ಸ್ವಲ್ಪ ತರಕಾರಿ ಎಲ್ಲ ಆಗಬೇಕಿತ್ತು. ನಾವು ಮನೆಗೆ ಬಂದ್ವಿ. ಹಾಗೆ ನಾನು ಎಲ್ಲವನ್ನು ಡಬ್ಬದಲ್ಲಿ ಹಾಕಿಡ್ತಾ ಇದ್ದೇನೆ. ಇವಾಗಲೇ ಹಾಕಿದರೆ ಒಂದು ಕೆಲಸ ಆಗ್ತದೆ, ಆಮೇಲೆ ಮಾಡುವಂತ ಹೇಳಿದರೆ ಮತ್ತೆ ನೆನಪು ಕೂಡ ಇರೋದಿಲ್ಲ ಒಮ್ಮೊಮ್ಮೆ. ಹಾಗೆ ಎಲ್ಲ ವಸ್ತುಗಳು ಖಾಲಿಯಾಗಿತ್ತು, ಮೆಣಸು ಎಲ್ಲ ಮನೆಗೆ ಬೇಕಾದ ಕೆಲವೊಂದು ವಸ್ತುಗಳು ಆಗಬೇಕಿತ್ತು. ಹಾಗೆ ಅಗತ್ಯ ಇದ್ದದ್ದೆಲ್ಲ ತಂದ್ವಿ ನಾವು. ಹಾಗೆ ನಾನು ಕ್ಯಾಮರಾ ಕೂಡ ಆನ್ ಮಾಡಿದ್ದೇನೆ, ಸ್ವಲ್ಪ ವಿಡಿಯೋ ಮಾಡುವ ಅಂತ. ಹಾಗೆ ತುಂಬ ಜನರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಪ್ಪ ಹೇಗಿದ್ದಾರೆ ಅಂತ. ಅಪ್ಪ ತೊಂದರೆ ಇಲ್ಲ, ಹುಷಾರಿದ್ದಾರೆ. ಆದರೂ ಕೂಡ ಕಾಲು ಸ್ವಲ್ಪ ನೋವು ಇವಾಗಲೂ ಕೂಡ ಇದೆ, ಸ್ವಲ್ಪ ದಿವಸ ಬೇಕಾಗ್ಬೋದು. ಹಾಗೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯಾಕೆ ನಿಮ್ಮ ಜೊತೆ ನಿಲ್ಲಿಸ್ಲಿಲ್ಲ ಈ ಟೈಮಲ್ಲಿ ಅಂತ. ಅದಕ್ಕೆ ರೀಸನ್, ಇವಾಗ ಅಪ್ಪ ಹಾಸ್ಪಿಟ್ಲಿಗೆ ಹೋಗೋದು ಕಾಸರಗೋಡಿನಲ್ಲಿ. 5 ದಿನಕ್ಕೊಮ್ಮೆ ಕಾಲಿನ ಡ್ರೆಸ್ಸಿಂಗ್ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಿಲ್ಲಿಸಿದರೆ ಅಲ್ಲಿ ಹೋಗಲಿಕ್ಕೆ ಕೂಡ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. 3 ಗಂಟೆ ಜರ್ನಿ ಉಂಟು ಇಲ್ಲಿಂದ ಅಲ್ಲಿಗೆ. ಹಾಗಾಗಿ ಕೆಲವರಿಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗದವರಿಗೆ ಹೇಳ್ತಾ ಇದ್ದೇನೆ ಈ ಒಂದು ರೀಸನ್ ಈ ಟೈಮಲ್ಲಿ ನಿಲ್ಲಿಸದಿರಲಿಕ್ಕೆ ಕಾರಣ. ಹಾಗೆ ಎಲ್ಲದಕ್ಕೂ ಎಲ್ಲರ ಕ್ವಶನಿಗೂ ಆನ್ಸರ್ ಕೊಡಲಿಕ್ಕೆ ನನಗೆ ಕೂಡ ತುಂಬ ಕಷ್ಟ ಆಗ್ತದೆ. ಮನಸ್ಸಿಗೆ ಬಂದ ಹಾಗೆ ಮಾತಾಡುವವರು ತುಂಬ ಜನ ಇದ್ದಾರೆ, ಏನು ಮಾಡೋದು? ಕೆಲವೊಂದು ಸಲ ಎಲ್ಲವನ್ನು ಕೇಳದ ಹಾಗೆ ಕೂತ್ಕೊಳ್ಬೇಕಾಗ್ತದೆ. ಮದುವೆ ಆದ ನಂತರ ನಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ನಾನು ಹೇಳಿದರೆ ಕೆಲವರಿಗೆ ಅರ್ಥ ಆಗ್ಬೋದು, ಇನ್ನು ಕೆಲವರಿಗೆ ಅರ್ಥ ಆಗದೆ ಕೂಡ ಇರ್ಬೋದು. ಹಾಗಾಗಿ ಎಲ್ಲ ನಾವು ಅಂದ್ಕೊಂಡ ಹಾಗೆ ಮತ್ತೆ ನಡೆಯುವುದಿಲ್ಲ ಮದುವೆ ಆದ ನಂತರ. ಹಾಗೆ ಅಪ್ಪ ಅಮ್ಮನ ಬಗ್ಗೆ ನಾವು 3 ಕೂಡ ಆಲೋಚನೆ ಮಾಡಿ ಒಂದು ತೀರ್ಮಾನ ತೆಗೆದಿದ್ದೇವೆ. ಅದಕ್ಕೆ ಅವರು ಓಕೆ ಅಂತ ಹೇಳಲಿಕ್ಕೆ ಮಾತ್ರ ಇನ್ನು ಬಾಕಿ ಇರೋದು. ಹಾಗಾಗಿ ನೋಡುವ, ಆ ಒಂದು ಟೈಮ್ ಬರುವಾಗ ನಿಮಗೆ ಕೂಡ ನಾನು ತಿಳಿಸ್ತೇನೆ. ಆಯಿಲ್ ಕೂಡ ಖಾಲಿಯಾಗಿತ್ತು, ಹಾಗೆ 2 ಡಬ್ಬದಲ್ಲಿ ತುಂಬಿಸಿಡ್ತೇನೆ. ಯಾಕೆಂತ ಹೇಳಿದರೆ ಒಂದರಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಇನ್ನೊಂದರಲ್ಲಿ ಕೂಡ ತುಂಬಿಸಿಡ್ತಾ ಇದ್ದೇನೆ. ಸದ್ಯಕ್ಕೆ ಅಪ್ಪ ನಾನು ಅಮ್ಮ ನೋಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಅವರಿಗೆ ಸಾಧ್ಯವಾದ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ. ಹಾಗೆ ನಾನು ಎಡೆಡೆಗೆ ಕ್ಯಾಮರಾ ಚೆಕ್ ಮಾಡ್ತಾ ಇದ್ದೇನೆ, ಒಮ್ಮೊಮ್ಮೆ ಕರೆಕ್ಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಎಡೆಡೆಗೆ ನೋಡೋದು ಕರೆಕ್ಟ್ ಉಂಟಾ ಕರೆಕ್ಟ್ ಇಲ್ಲದಿದ್ದರೆ ಕರೆಕ್ಟ್ ಮಾಡ್ತಾ ಇದ್ದೆ. ನಾನು ಇವತ್ತಿನ ಅಡಿಗೆ ಎಲ್ಲ ಆಗಿದೆ, ನಾನು ಅಡಿಗೆ ಎಲ್ಲ ಆಗಿ ಎಲ್ಲ ಫ್ರೀ ಇದ್ದ ಕಾರಣ ಶಾಪಿಗೆ ಒಟ್ಟಿಗೆ ಹೋದದ್ದು ಯಜಮಾನರ ಜೊತೆ. ಸುಮ್ಮನೆ ಒಮ್ಮೆ ಹೊರಗಡೆ ಹೋಗಿ ಬರುವಂತಾಯಿತು. ಹೊರಗಡೆ ಹೋಗಿ ಇವತ್ತು ಸ್ವಲ್ಪ ನೋವು ಕೂಡ ಮಾಡಿ ಬಂದೆ ನಾನು. ಏನಾಯಿತು ಅಂತ ಹೇಳಿದರೆ, ಯಜಮಾನರು ಬೈಕ್ ನಿಲ್ಲಿಸುವಾಗ ಸ್ಟ್ಯಾಂಡ್ ಕರೆಕ್ಟಾಗಿ ನಿಲ್ಲಿಲ್ಲ ಬೈಕಿದು. ಹಾಗಾಗಿ ನಾನು ಬೈಕಿನ ಹತ್ತಿರವೇ ನಿಂತಿದ್ದೆ, ಬೈಕ್ ಒಂದೇ ಸಮನೆ ನನ್ನ ಕಾಲಿನ ಮೇಲೆ ಬಿತ್ತು. ಕಾಲು ಎಷ್ಟು ನೋವಾಯಿತು ಅಂತ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ನೋವಾಯಿತು. ಏನೋ ಭಾಗ್ಯಕ್ಕೆ ಕಾಲಿಗೇನು ಪೆಟ್ಟಾಗಲಿಲ್ಲ ಅಂತ ಹೇಳ್ಬೋದು, ಆದರೆ ಕೂಡ ನೋವು ಆಗ್ತಾ ಉಂಟು. ಕೆಲಸ ಎಲ್ಲ ಆಗಿ ಆಯಿಲ್ ಹಚ್ಚುವಂತ ಇದ್ದೆ ನಾನು. ಅದೇ ಹೇಳೋದು, ಗ್ರಾಚಾರ ಯಾವ ಟೈಮಲ್ಲಿ ಕೆಟ್ಟು ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಏನೋ ಇವತ್ತು ನನ್ನ ಟೈಮ್ ಸರಿ ಇತ್ತು, ಹಾಗಾಗಿ ಅಷ್ಟೇನು ದೊಡ್ಡ ಪೆಟ್ಟಾಗಲಿಲ್ಲ. ನನಗೆ ಒಂದೇ ಸಮನೆ ಬೈಕ್ ಬೀಳುವಾಗ ಏನಾಯಿತು ಅಂತವೇ ಸಡನ್ನಾಗಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು ಬೈಕ್ ಕಾಲ ಮೇಲಿದ್ದೆ ಅಂತ. ನಾನು ಈ ಸಲ ಕೆಂಪು ಕಲರ್ನ ಹಾರ್ಪಿಕ್ ಉಂಟಲ್ಲ ಅದು ತೆಗೆದಿದ್ದೇನೆ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ. ಬಾತ್ರೂಮ್ ಅಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ. ನಮ್ಮ ಟಾಯ್ಲೆಟ್ ಉಂಟು, ಟಾಯ್ಲೆಟ್ ಉಂಟಲ್ಲ, ಎಷ್ಟು ಕ್ಲೀನ್ ಮಾಡಿದರೂ ಒಂಥರ ಕ್ಲೀನೇ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಬೋರ್ವೆಲ್ ನೀರಲ್ಲಿ, ಬೋರ್ವೆಲ್ ನೀರು ಇರುವವರಿಗೆ ಗೊತ್ತಿರ್ಬೋದು, ಬೋರ್ವೆಲ್ ನೀರಿನಲ್ಲಿ ಟಾಯ್ಲೆಟ್ ಎಲ್ಲ ಹಾಳಾಗ್ತದೆ, ವೈಟ್ ಕಲರ್ ಇದ್ದದ್ದು ಕೆಂಪು ಕಲರ್ ಆಗ್ತದೆ. ಎಷ್ಟು ಕ್ಲೀನ್ ಮಾಡಿದ್ರಷ್ಟೇ, ನಾನು ಡೈಲಿ ಕ್ಲೀನ್ ಮಾಡ್ತೇನೆ ಆದರೂ ಕೂಡ ಕರೆಕ್ಟಾದ ಪ್ಯೂರ್ ವೈಟ್ ಕಲರ್ ಬರೋದೇ ಇಲ್ಲ. ಹಾಗಾಗಿ ನಾನು ರೆಡ್ ಕಲರ್ನ ಹಾರ್ಪಿಕ್ ತಂದಿದ್ದೇನೆ, ನೋಡುವ ಅದರಲ್ಲಿ ತೊಳೆದ್ರೆ ಕ್ಲೀನ್ ಆಗ್ಬೋದಾ ಏನ ಅಂತ. ನನಗೆ ಸಡನ್ನಾಗಿ ಯಾರಾದರೂ ಮನೆಗೆ ಬಂದರೆ ಒಮ್ಮೊಮ್ಮೆ ಸ್ವಲ್ಪ ಮುಜುಗರ ಆಗೋದು, ಟಾಯ್ಲೆಟ್ ನೋಡಿ ಏನಾದರೂ ಅಂದ್ಕೊಳ್ಬೋದಾ ಏನ ಅಂತ. ಯಾಕೆಂತ ಹೇಳಿದರೆ ಕ್ಲೀನ್ ಮಾಡಿದರೂ ಕೂಡ ಕಲರ್ ಅಷ್ಟಾಗಿ ಬರೋದಿಲ್ಲ.
ನನ್ನ ಬುಟ್ಟಿಯಲ್ಲಿ ತರಕಾರಿ ತುಂಬಿದೆ. ಬುಟ್ಟಿ ಇವಾಗ ಚಿಕ್ಕದು ಚಿಕ್ಕದಾಯಿತು ಅಂತ ಅನಿಸ್ತಾ ಉಂಟು. ನೋಡಿ, ಫುಲ್ಲಾಗಿ ಮುಚ್ಚಲಾಕ್ಲಿಕ್ಕೆ ಆಗೋದಿಲ್ಲ. ಒಂದನ್ನು ತೆಗೆದು ಬೇರೆ ಬುಟ್ಟಿಯಲ್ಲಿ ಹಾಕಿಡುವ ಅಂತ ಇದ್ದೆ ನಾನು. ಮಾತ್ರ ನನಗೆ ಈ ಬುಟ್ಟಿ ತುಂಬಾ ಇಷ್ಟ ಆಗಿದೆ. ಮುಚ್ಚಳ ಕೂಡ ಉಂಟಲ್ಲ, ಸಾಕಾಗ್ತದೆ. ಇವತ್ತು ತರಕಾರಿ ತಂದ ಕಾರಣ ತುಂಬ್ತಾ ಇಲ್ಲ ಅಷ್ಟೇ, ಎರಡು ಮೂರು ಸಲ ಪದಾರ್ಥ ಮಾಡುವಾಗ ಖಾಲಿ ಆಗ್ತದೆ. ಡೈಲಿ ತರಕಾರಿ ಮಾಡುವಾಗ ಏನು ಮಾಡೋದು ಅಂತವೇ ಒಮ್ಮೊಮ್ಮೆ ನನಗೆ ಗೊತ್ತಾಗೋದಿಲ್ಲ. ಜಾಸ್ತಿಯಾಗಿ ನಾವು ಧಾನ್ಯದಲ್ಲಿ ಪಚ್ಚೆಸರು ತಂದಿರ್ತೇವೆ. ಪಚ್ಚೆಸರು ಮೊಳಕೆ ಬಂದ ಪಚ್ಚೆಸರು ಹೇಳಿದರೆ ನನ್ನ ಯಜಮಾನರಿಗೆ ತುಂಬ ಇಷ್ಟ. ಧಾನ್ಯದಲ್ಲಿ ಇಷ್ಟ ಇರೋದು ಅವರಿಗೆ ಅದೇಯ. ನಾನು ಮೊಳಕೆ ಬರೆಸಿದ ಪಚ್ಚೆಸರು ರೆಡಿ ಮಾಡಿಟ್ಟರೆ ಕೆಲವು ಸಲ ಬಟಾಟೆಗೆ ಹಾಕ್ತೇನೆ, ಕೆಲವು ಸಲ ಫ್ಲವರ್ ಉಂಟಲ್ಲ ಅದಕ್ಕೆ ಹಾಕ್ತೇನೆ. ಹಾಗೆ ಯಾವುದಕ್ಕಾದರೂ ತರಕಾರಿಗೆ ಹಾಕಿ ಪದಾರ್ಥ ಮಾಡ್ತೇನೆ. ಹಾಗೆ ಇದು ಬೆಳ್ತಿಗೆ ಅಕ್ಕಿ, ದೋಸೆ ಎಲ್ಲ ಮಾಡಲಿಕ್ಕೆ ನಾವು ಬೆಳ್ತಿಗೆ ಅಕ್ಕಿ ಅಂಗಡಿಯಿಂದ ತರ್ತೇವೆ. ಯಾಕೆಂತ ಹೇಳಿದರೆ ನಮಗೆ ರೇಷನಿಂದ ಸಿಗುವುದಿಲ್ಲ, ಹಾಗಾಗಿ ಅಂಗಡಿಯಿಂದವೇ ತರಬೇಕಾಗ್ತದೆ. ತರುವಾಗ 1 ಕೆಜಿ 2 ಕೆಜಿ ಹಾಗೆ ತಂದಿರ್ತೇವೆ, ಮತ್ತು ಖಾಲಿ ಆದರೆ ಪುನಃ ತರ್ತೇವೆ. ಜಾಸ್ತಿಯಾಗಿ ನಾನು ಮೆಂತೆ ದೋಸೆ ಮಾಡ್ತೇನೆ, ಮೆಂತೆ ದೋಸೆ ಚಪಾತಿ ಹಾಗೆಲ್ಲ ಮಾಡ್ತೇನೆ ನಾನು. ನಮ್ಮಲ್ಲಿ ತಿಂಡಿ ಎಲ್ಲ ಅಷ್ಟು ಖರ್ಚಾಗೋದಿಲ್ಲ. ಯಾಕೆಂತ ಹೇಳಿದರೆ ನನ್ನ ಯಜಮಾನರು 2 ದೋಸೆ ಅಷ್ಟೇ ತಿನ್ನೋದು, ಜಾಸ್ತಿ ಅಂತ ಹೇಳಿದರೆ 3 ದೋಸೆ ತಿಂತಾರೆ. ನಾನು ಅಷ್ಟೇ ತಿನ್ನೋದು, ಮಕ್ಕಳು ಅಷ್ಟೇ ತಿನ್ನೋದು, ಹಾಗಾಗಿ ತಿಂಡಿಗೆಲ್ಲ ಅಷ್ಟಾಗಿ ಖರ್ಚಾಗೋದಿಲ್ಲ. ಇದೆ ನೋಡಿ ರೆಡ್ ಕಲರ್ ಹಾರ್ಪಿಕ್, ನೋಡಬೇಕು ಇದರಲ್ಲಿ ತೊಳೆದು ಯಾವ ರೀತಿ ಕ್ಲೀನ್ ಆಗ್ತದೆ ಅಂತ. ಇಲ್ಲದಿದ್ದರೆ ನಾವು ಬ್ಲೂ ಕಲರ್ ಹಾರ್ಪಿಕ್ ತರ್ತಾ ಇದ್ವಿ. ಈ ಸಲ ನಾನು ಚೇಂಜ್ ಮಾಡಿದೆ, ನೋಡುವ ಇದರಲ್ಲಿ ತೊಳೆದ್ರೆ ಕ್ಲೀನ್ ಆಗ್ಬೋದಾ ಏನ ಅಂತ. ಉಪ್ಪಿನ ಹುಡಿ ಕೂಡ ಖಾಲಿಯಾಗಿತ್ತು. ಈ ಬರಣಿ ಉಂಟಲ್ಲ, ಇದರಲ್ಲಿ 1 ಕೆಜಿ ಕರೆಕ್ಟಾಗಿ ನಿಲ್ತದೆ. ಇದು ನಾನು ಕಾಸರಗೋಡಿಂದ ತಂದದ್ದು, ನನ್ನ ಅಜ್ಜಿಯ ಬರಣಿ ಇದು, ನನಗೆ ತುಂಬ ಇಷ್ಟ ಇದು. ಮೊನ್ನೆ ಯಾವುದೋ ಒಂದು ಜಾತ್ರೆಗೇನು ಹೋಗೋ ಟೈಮಲ್ಲಿ ಬರಣಿ ಮಾರ್ತಾ ಇದ್ದರು. ಇಷ್ಟು ದೊಡ್ಡದು ಕೂಡ ಇಲ್ಲ ಅದು, ರೇಟ್ ಮಾಡುವಾಗ 500 ರೂಪಾಯಿ ಅಂತ ಹೇಳಿದರು. ಅವಾಗಲೇ ಗೊತ್ತಾದ ನನಗೆ ಇಷ್ಟು ರೇಟ್ ಇದೆ ಇದಕ್ಕೆ ಅಂತ. ಮೊದಲಿನವರು ಬರಣಿ ಯೂಸ್ ಮಾಡ್ತಾ ಇದ್ರು, ಮಿಡ್ಲಲ್ಲಿ ಯಾರೂ ಅಷ್ಟಾಗಿ ಬರಣಿ ಯೂಸ್ ಮಾಡ್ತಾ ಇಲ್ಲ ಆಯಿತು. ಆದರೆ ಇವಾಗ ಬರಣಿ ಒಂಥರ ಫ್ಯಾಷನ್ ಆಗಿ ಹೋಗಿದೆ, ಎಲ್ಲರೂ ಬರಣಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನನಗೆ ಮೊದಲಿನಿಂದಲೂ ಬರಣಿ ಆ ಥರ ಎಲ್ಲ ನನಗೆ ತುಂಬ ಇಷ್ಟ, ಇವಾಗ ಅಂತಲ್ಲ ಮೊದಲಿನಿಂದಲೂ. ಮತ್ತು ಅಡುಗೆ ಕೋಣೆಗೆ ಬೇಕಾದ ವಸ್ತುಗಳು ಅಂತ ಹೇಳಿದರೆ ತುಂಬ ಇಷ್ಟ, ಏನೋ ಒಂಥರ ನನಗೆ ಖುಷಿ. ಯಾಕೆಂತ ಹೇಳಿದರೆ ನಾವು ಫುಲ್ ಟೈಮ್ ಇರೋದು ಅಡುಗೆ ಕೋಣೆಯಲ್ಲಿ, ಹಾಗಾಗಿ ಅಡುಗೆ ಕೋಣೆಯಲ್ಲಿ ಹೊಸ ಹೊಸ ವಸ್ತುಗಳು ನೋಡುವಾಗ ಮನಸ್ಸಿಗೆ ಒಂಥರ ಖುಷಿಯಾಗೋದು ಅಡುಗೆ ಮಾಡುವ ಅಂತ. ಇನ್ನು ಸ್ನಾನ ಆಗಿ ದೇವರಿಗೆ ದೀಪ ಹಚ್ಚಬೇಕು, ಹಾಗಾಗಿ ಈ ವ್ಲಾಗನ್ನು ಇನ್ನು ನಾಳೆ ಬೆಳಿಗ್ಗೆ ನಾನು ಕಂಟಿನ್ಯೂ ಮಾಡ್ತೇನೆ. ಬೆಳಗಿನಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ಕಾಲಿಗೆ ತಾಗಿದ್ದು ಇವತ್ತು ತುಂಬಾ ನೋವಾಗ್ತಾ ಉಂಟು. ಒಂದು 2 ದಿವಸ ನೋವು ಇರ್ಬೋದು. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದೆ, ಹಾಗೆ ಇನ್ನು ನನ್ನ ಕೆಲಸ ನಾನಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಅವರಿರುವಾಗ ಕೆಲಸ ಏನಾಗುದಿಲ್ಲ, ಅವರ ಹಿಂದೆಯೇ ಹೋಗ್ಲಿಕ್ಕಾಯ್ತು. ಹಾಗೆ ಮೊನ್ನೆ ಒಂದು ಗುರುಗಳು ನಮ್ಮ ಮನೆಗೆ ಬಂದಿದ್ರು. ಅವರು ಮಾತಾಡ್ತಾ ಹೇಳಿದ್ರು ನನ್ನ ಹತ್ರ, ಕಷ್ಟ ಬರುವಾಗ ಸೀತಾದೇವಿಯನ್ನು ಮನಸ್ಸಲ್ಲಿ ಅಂದ್ಕೊಳ್ಳಿ ಅಂತ. ಯಾಕೆಂತ ಹೇಳಿದ್ರೆ ಸೀತಾದೇವಿ ಬಂದ ಕಷ್ಟ ಯಾರು ಕೂಡ ಬರಲಿಲ್ಲ ಅಂತ. ತುಂಬ ಖುಷಿ ಆಯ್ತು ಅವರ ಮಾತೆಲ್ಲ ಕೇಳಿ ನನಗೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಲೈಫಲ್ಲಿ ಇವಾಗ ನಾವೇನಾದರೂ ಮಾಡಿ ಮುಂದೆ ಬರಬೇಕು ಅಂತ ಇದ್ದರೆ ಅದಕ್ಕೆ ಕಲ್ಲಾಗಲಿಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಇವಾಗ ನನ್ನ ಯಜಮಾನರ ಎಕ್ಸಾಂಪಲ್ ಇದು ಕೊಡ್ತೇನೆ. ಏನೋ ಒಂದು ಮಾಡಿ ಗಾಡಿ ತೆಗೆದ್ರು, ಕೆಲಸ ಮಾಡಬೇಕು ಅಂತ ಏನಾದರೂ ಮಾಡಿ ಜೀವನ ಮುಂದೆ ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಕಲ್ಲಾಗಲಿಕ್ಕೆ ತುಂಬ ಜನರು ಕಾಯ್ತಾ ಇದ್ದಾರೆ. ಇವನಿಗೆ ಕೆಲಸ ಸಿಗಬಾರ್ದು ಅಂತ ಒದ್ದಾಡುವವರು ಕೂಡ ತುಂಬ ಜನ ಇದ್ದಾರೆ. ಹಾಗೆ ಇರುವವರ ಮಧ್ಯೆ ಜೀವನ ತೆಗಿಬೇಕಾದ್ರೆ ತುಂಬ ಕಷ್ಟ ಕೂಡ ಉಂಟು. ಬೇಸರ ಆಗ್ತದೆ ಮನಸ್ಸಿಗೆ, ಏನು ಮಾಡೋದು, ನಾವಂತ ಸಮಾಜದಲ್ಲಿ ಇದ್ದೇವೆ ಅಲ್ವಾ, ಎಲ್ಲವನ್ನು ಫೇಸ್ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗೆ ಗೊತ್ತಿಲ್ಲದವರು ಆ ರೀತಿ ಮಾಡುವಾಗ ಮನಸ್ಸಿಗೆ ಏನು ಬೇಸರ ಆಗೋದಿಲ್ಲ ನಮ್ಮನ್ನು ಗೊತ್ತಿಲ್ಲದವರು ಅಂತ. ಆದರೆ ಗೊತ್ತಿದ್ದವರು ಎಲ್ಲ ಗೊತ್ತಿದ್ದು ಆ ರೀತಿ ಮಾಡುವಾಗ ತುಂಬ ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ. ನಿಮ್ಮ ಒಂದು ವ್ಯಕ್ತಿತ್ವ ಇದರಲ್ಲಿ ಗೊತ್ತಾಗ್ತದೆ ನಮಗೆ ಯಾವ ರೀತಿಯ ವ್ಯಕ್ತಿ ಅಂತ. ಹಾಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರ ಲೈಫಲ್ಲಿ ಕೂಡ ಇರ್ತಾರೆ ಈ ರೀತಿ ಪಿನ್ ಹಾಕುವವರು. ಅದೆಲ್ಲ ಫೇಸ್ ಮಾಡಿ ಮುಂದೆ ಹೋಗ್ಬೇಕಲ್ಲ. ಹಾಗೆ ಎಷ್ಟೋ ಜನ ವ್ಲಾಗ್ ನೋಡಿ ಒಂದು 80% ಜನ ಪಾಸಿಟಿವ್ ಆಗಿ ನನ್ನ ಜೊತೆ ಇದ್ದರೆ, ಒಳ್ಳೆ ರೀತಿಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡೋದಾದರೆ ಒಂದು 20% ಜನ ನನ್ನ ಹತ್ರ ನಂಜಿಕಾರು ಅವರು ಇರ್ತಾರೆ. ನಮ್ಮ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ, ನಂಜಿಕಾರು ಅವರು ಅಂತ. ಹಾಗೆ
ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಒಂದು 20% ಜನರಿಗೋಸ್ಕರ ನಾನು ನನ್ನ ಆ ವ್ಲಾಗ್ ನಿಲ್ಲಿಸ್ಲಿಕ್ಕೆ ಅಲ್ಲ ವಿಡಿಯೋ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಹೇಳುವವರಿಗೆ ಏನು ಬರ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ಕೊಳ್ತೇನೆ. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಬೇಕು ಅಂತ ಹೇಳ್ತಾರೆ, ಅದೇ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಇಷ್ಟು ಹೇಳಲಿಕ್ಕಿತ್ತು, ಚಿಕ್ಕ ವ್ಲಾಗ್ ಇದೊಂದು. ಹಾಗಾಗಿ ಆ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇಷ್ಟ ಇದ್ದರೆ ಲೈಕ್ ಒಂದು ಕೊಡಿ, ಇಲ್ಲದಿದ್ದರೆ ಪರವಾಗಿಲ್ಲ. ಹಾಗೆ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ನೋಡಿ ಸರ್, ನನ್ನನ್ನು ಹಿಂದಿನಿಂದ ಹೇಳುವವರು ಕೂಡ ಇದ್ದಾರೆ. ಒಂದು ಒಳ್ಳೆ ಡ್ರೆಸ್ ಹಾಕಿದರೆ ಕೂಡ ತಪ್ಪು, ಖುಷಿಯಿಂದ ಮಾತಾಡಿದರೆ ತಪ್ಪು, ಬೇಸರದಿಂದ ಮಾತಾಡಿದರೆ ಹೇಳ್ತಾರೆ ಇಮೋಷ್ನಲ್ ಆಗಿ ಮಾತಾಡಿ ವ್ಯೂಸ್ ಎಳಿಲಿಕ್ಕೆ ಮಾಡ್ತಾಳೆ ಅಂತ. ಏನು ಮಾಡಲಿಕ್ಕೆ ಸಾಗೋದಿಲ್ಲ, ನಾನು ನನ್ನ ಲೈಫ್ ಸ್ಟೈಲ್ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೇನೆ. ಎಕ್ಸ್ಟ್ರಾ ಆಗಿ ಏನು ತೋರಿಸ್ತಾ ಇಲ್ಲ, ಇದೇ ರೀತಿ ಇದೆ. ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾನೋ ಹಾಗೇ ಇದೆ ನನ್ನ ಲೈಫ್. ಜಾಸ್ತಿಯಾಗಿ ತೋರಿಸೋದಿಲ್ಲ, ಕಮ್ಮಿಯಾಗಿ ಏನು ತೋರಿಸೋದು ಕೂಡ ಇಲ್ಲ. ಹಾಗೆ